ಅರಿಶಿನದ ಬಯೋಮಾಸ್ಕ್ ಅಂದರೇನು? ಕೊರೋನಾ ಟೈಮು, ಕೊರೋನಾ ಟೈಮಲ್ಲಿ ಏನು ಮಾಡ್ತೀವಿ ನಾವು, ಕೀಪ್ ಡಿಸ್ಟೆನ್ಸ್, ಮಾಸ್ಕ್ ಹಾಕ್ಕೊಳ್ಳಿ ಅಂತ ಹೇಳ್ತಿದ್ದೀವಿ ನಾವು. ಕೊರೋನಾ ಹೋಗಿಸ್ಬೇಕು ಅಂತಂದರೆ ಮೊದಲನೇದಾಗಿ ಕೀಪ್ ಡಿಸ್ಟೆನ್ಸ್. ಓಕೆ, ಫಸ್ಟು ಆಯುಧ ಅದು ನಮಗೆ ಕೀಪ್ ಡಿಸ್ಟೆನ್ಸ್. ಎರಡನೇ ಆಯುಧ ಯೂಸ್ ಮಾಡ್ತಾ ಇದ್ದೀವಿ ನಾವು ಬಯೋಮಾಸ್ಕ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ದೇಹದ ಇಂಟೆಗ್ರಲ್ ಪಾರ್ಟ್ ಆಗಿರ್ತಕ್ಕಂಥ ಮಾಸ್ಕು ಹೇಗೆ ಉಪಯೋಗಿಸ್ತಾ ಇದ್ದೀವಿ ಅಂತ ನೋಡೋಣ. ನೋಡಿ, ನಾವು ಹಳ್ಳಿಗಳ ಕಡೆಯಲ್ಲಿ ತಮಿಳ್ನಾಡಿನಲ್ಲಿ ಹೋದರೆ ಹೆಣ್ಮಕ್ಕಳು ಅರಿಶಿನನ ಅಂಗೈಗೆ ಹಾಕೋತಾರೆ, ಒಂದು ಎರಡು ಮೂರು ಚಿಟಿಕೆ ಅಷ್ಟು ಹಾಕೋತಾರೆ, ಒಂದು ಐದಾರು ಹನಿ ಕೊಬ್ಬರಿ ಹಣ್ಣು ಹಾಕೋತಾರೆ, ಚೆನ್ನಾಗಿ ತಿಕ್ತಾರೆ. ತಿಕ್ಬಿಟ್ಟು ಮಗಕ್ಕೆ ಹಾಕ ಇದು ಮಾಡ್ತಾರೆ, ಮಕ ತುಟಿ ಕಣ್ಣು ರೆಪ್ಪೆಗಳ ಮೇಲೆ ಕಿವಿಗಳ ಮೇಲೆ ಕತ್ತಿಗೂ ಸ್ವಲ್ಪ ಬರೋ ಹಂಗೆ ಮಾಡ್ಕೋತಾರೆ. ಇದು ಆ್ಯಂಟಿವೈರಲ್. ನೋಡಿ, ಇದು ಬಯೋಮಾಸ್ಕ್. ಇದು ಕೊರೋನಾನ ಯಾರು ಈ ಥರ ಟ್ರೆಡಿಷನಲ್ ಮೆಥಡಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅವರೆಲ್ಲ ಸೇಫ್ ಆಗಿದ್ದಾರೆ, ತಾವು ನೋಡ್ಬೋದು. ಈ ಥರ ಪದ್ಧತಿಗಳು ನಮಗೆ 10,000 ವರ್ಷಗಳಿಗಿಂತ ಮುಂಚೆಯಿಂದ ಉಲ್ಲೇಖ ಸಿಗುತ್ತೆ. ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖ ಸಿಗುತ್ತೆ. ಇಷ್ಟು ಭವ್ಯವಾದ ಪದ್ಧತಿನ ನಾವು ಕರೋನಾ ಟೈಮಲ್ಲಿ ನೋಡಿ ಪುನಃ ನಮಗೆ ಜ್ಞಾಪಕ ಬಂದಿದೆ. ಇದನ್ನು ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ತೆ. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ವಿಸಿಟ್ ಮಾಲತಿ ಭಟ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ಉಗೇ ವೀರಭೂಮಿಗೆ ಉಗೇ ಉಗೇ ಉಗೇ.